ಶಾಶ್ವತ ಬರಪೀಡಿತ ಪ್ರದೇಶ ಎನ್ನುವ ಹಣೆಪಟ್ಟಿ ಕಟ್ಟಿರುವ ಏಕಶಿಲಾ ನಗರಿಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ತಾಲ್ಲೂಕಿನ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿದ್ದು ಮತ್ಸ್ಯ ಕೃಷಿ ಕ್ರಾಂತಿ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಿಕಂತಾಗಿದೆ. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಹೌದು, ಮಧುಗಿರಿ ತಾಲೂಕಿನಲ್ಲಿ ಒಟ್ಟು 48 ಕೆರೆಗಳಿದ್ದು 15,83,878 ಹೆಕ್ಟೇರ್ ಜಲವಿಸ್ತೀರ್ಣ ಹೊಂದಿದ್ದು ಮಾಸಿಕ 10 ಟನ್ ಮೀನು ಮಾರುಕಟ್ಟೆಯ ಮಾರಾಟ ಮಾಡುವ ಮೂಲಕ ಮತ್ಸ್ಯ ಕೃಷಿ ನೀಲಿಕ್ರಾಂತಿಯನ್ನು ಸೃಷ್ಟಿಸಿ ಯುವಕರನ್ನು ತನ್ನತ್ತ ಆಕರ್ಷಣೆ ಮಾಡಿ ತಾಲೂಕು ಮೀನುಗಾರಿಕೆ ಇಲಾಖೆಯು ಲಕ್ಷಾನುಗಟ್ಟಲೆ ಆದಾಯವನ್ನು ಗಳಿಸುತ್ತಿದೆ. ಮೀನು ಖಾದ್ಯ ಆರೋಗ್ಯಕ್ಕೂ ಉತ್ತಮ ಆಹಾರವಾಗಿರುವುದರಿಂದ ಇತ್ತೀಚೆಗೆ ಮೀನು ಮಾರಾಟ ಹೆಚ್ಚಾಗಿದ್ದು ನಿರುದ್ಯೋಗಿ ಯುವಕರಿಗೆ ಈ ಕ್ಷೇತ್ರ ಉದ್ಯೋಗವನ್ನು ರೂಪಿಸಿಕೊಡುತ್ತಾರೆ. ನೀತಿ ಕ್ರಾಂತಿಯು ನಿಶ್ಚಲತೆಯು ತಾಂತ್ರಿಕ ನಾವೀನ್ಯತೆಯು ಮತ್ತು ಜಲಕೃಷಿ ಉತ್ಪಾದನೆಗೆ ಸುಧಾರಿತ ದಕ್ಷತೆಯನ್ನು ಉತ್ತೇಜಿಸಿದೆ. ಆಮೇಲೆ ಈಗ ರೈತರು ಕೇಳ್ತಾರೆ ಕೃಷಿ ಹೊಂಡಕ್ಕೆ ನಮ್ಗೆ 5,000 ಬೇಕು ಸರ್, 2,000 ಬೇಕು ಅಂತ ಕೇಳ್ತಾರೆ. ಅಥವಾ ಕೆರೆಗಳವ್ರು ಕೇಳ್ತಾರೆ, ಪಕ್ಕದ ಕೊರಟಗೆರೆ ಆಗ್ಬೋದು, ಗೌರಿಬಿಂದೂರು ಆಗ್ಬೋದು, ಅಥವಾ ಶಿರಾ ಪಾವಗಡ ಬೇರೆ ಬೇರೆ ಕಡೆಯಿಂದಲೂ ಕೇಳ್ತಾರೆ ಮರಿಗಳನ್ನ. ಸೊ ನಮಗೆ ಅವೈಲೇಬಲ್ ಇದ್ರೆ ಇಲ್ಲಿದ್ದರೆ ಬಂದಂಥ ರೈತರಿಗೆ ಕೃಷಿಕರಿಗೆ ನಾವು ಮೀನು ಮರಿಗಳನ್ನ ಕೊಡ್ಬೋದು. ರಂಗಸ್ವಾಮಿ ಅಂದ್ಬಿಟ್ಟು ಮೀನುಗಾರಿಕೆ ಮೇಲ್ವಿಚಾರಕರು. ತಾಲೂಕಿನ ಕೆರೆಕಟ್ಟೆಗಳಲ್ಲಿ ಸ್ವದೇಶಿ ಮೀನು ತಳಿಗಳಾದ ರೋಹು, ಕಟ್ಟಾ ಮೃಗಾಲ್ ಮತ್ತು ವಿದೇಶಿ ಸಿಲ್ವರ್ ಕ್ರಾಪ್, ಗ್ರಾಫ್ ಕ್ರಾಫ್ ಹೀಗೆಂಬ ತಳಿಯ ಮೀನುಗಳಿವೆ. 4 ರಿಂದ 6 ತಿಂಗಳಲ್ಲಿ ಕೃಷಿ ಮಾಡಬಹುದಾಗಿದ್ದು ಈ ಮೀನುಗಳಿಗೆ ಉತ್ತಮ ಆಹಾರ ಒದಗಿಸಿದರೆ 1 ಕೆಜಿ ತೂಕದಷ್ಟು ಮೀನು ಬೆಳೆದು ದ್ವಿಗುಣ ಲಾಭಾಂಶವನ್ನು ಗಳಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಮೀನುಗಾರಿಕೆ ಇಲಾಖೆಯು ರಾಜ್ಯದ ವಿವಿಧೆಡೆ ಉತ್ಪಾದನೆ ಮಾಡಿದ ವೇಗವಾಗಿ ಬೆಳೆಯುವ ಮೀನುಗಳಾದ ರೋಹು, ಕಟ್ಟಾ, ಸಾಮಾನ್ಯ ಗೆಂಡೆಯ 35 ಮಿಲಿಮೀಟರ್ನಿಂದ 40 ಮಿಲಿಮೀಟರ್ ಉದ್ದದ ಬಿತ್ತನೆ ಮೀನು ಮರಿಗಳನ್ನು ಬಿತ್ತನೆಗೆ ನೀಡುತ್ತಿದೆ. ತನ್ನ ವ್ಯಾಪ್ತಿಯಲ್ಲಿ 45 ದಿನಗಳ ಕಾಲ ಕಡಲೆಕಾಯಿ ಹಿಂಡಿ, ಅಕ್ಕಿಯ ಪಾಲಿಶ್, ತೌಡು, ಕಲಸಿದ ಸಗಣಿ ಬಗಡವನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ತೊಟ್ಟಿಗಳಲ್ಲಿ ಸಂಗ್ರಹಿಸಿದೆ. ಸಾರ್ವಜನಿಕವಾಗಿ 2017-18 ಸಾಲಿನಲ್ಲಿ ಮತ್ಸ್ಯ ಆಶ್ರಯ ಯೋಜನೆಯಡಿ 30 ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ನಿರ್ಮಾಣವಾಗಿದ್ದು ಕೇವಲ 13 ಮನೆಗಳು ಮಾತ್ರ. ಇದುವರೆಗೂ ಯಾವುದೇ ಮನೆಗಳ ನಿರ್ಮಾಣಕ್ಕೆ ಅನುದಾನ ತರುವಲ್ಲಿ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ. ಈ ಬಾರಿ ತಾಲೂಕಿನಲ್ಲಿ ಸುರಿದ ಮಳೆಯಿಂದಾಗಿ ಅತಿ ಹೆಚ್ಚು ನೀರು ಸಂಗ್ರಹವಾಗಿದ್ದು ಕೆರೆಕಟ್ಟೆಗಳಲ್ಲಿ ಮೀನುಗಳಿಗೆ ದೊರೆಯಬಹುದಾದ ಆಹಾರವೂ ಸಂಗ್ರಹವಾಗಿದೆ. ಮೀನುಗಾರಿಕೆ ಇಲಾಖೆಯ ಜವಾಬ್ದಾರಿಯಿಂದ ಕೆರೆಕಟ್ಟೆಗಳ ಮೂಲಕ ಲಕ್ಷ ಲಕ್ಷ ಲಾಭ ಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. 38 ಡಿಪಾರ್ಟ್ಮೆಂಟ್ ಇಲಾಖೆ ಕೆರೆಗಳಿದೆ, ಅದರಲ್ಲಿ 20 ಕೆರೆಗಳು ಹರಾಜಾಗಿದೆ. ಈ ಸದ್ಯಕ್ಕೆ ಈ ಹರಾಜಾಗಿದೆ, ವಿಲೇವಾರಿ ಆಗಿರೋದು. ಸೊ ಅಷ್ಟು ಕೆರೆಗಳಿಗೆ ಅಷ್ಟು ಕೆರೆಗಳು ಮತ್ತು ಕೃಷಿ ಹೊಂಡಗಳು, ಬಾವಿಗಳು, ಅಷ್ಟು ಕೆರೆಗಳು ನಮ್ಮಲ್ಲಿ ಇಲ್ಲಿ 1 ಸಾರಿಗೆ 1,10,000 ಮರಿ ಮಾತ್ರ ಕೊಡ್ಬೋದು ಮ್ಯಾಕ್ಸಿಮಮ್ಮು. ಅದ್ರ ಮೇಲೆ ಆಗಲ್ಲ. ಈ ಕೆಲವರು 10,000, 20,000, 50,000, 40,000 ಆ ಥರ ಕೇಳ್ತಾರೆ. ಹಂಗೆ ನಮಗೆ ಮರಿಗಳು ಅಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ಸಪ್ಲೈ ಮಾಡೋಕ್ಕಲ್ಲ, ಒಬ್ಬರಿಗೇನೆ. ಎಲ್ಲರಿಗೂ ಈಗ ಉದಾಹರಣೆ ಒಂದು 5,000 ಇದು ಮೊಟ್ಟೆ. ಕಾಣ್ತಿದ್ಯಾ? ಕಡಿ ಕಡಿ ಎಲ್ಲ ಈ 5 ದಿನದ ಮೊಟ್ಟೆಯಿಂದ ಹೊಡೆದಿರ್ತಕ್ಕಂಥ ಮೀನು ಮರಿ, ಸ್ಪಾನ್ ಮೀನು ಮರಿ ಅಂತ ಹೇಳ್ತೀವಿ. ಈಗ ನಾವು ಇಲ್ಲಿ ಸಗಣಿಯನ್ನು ಹಾಕೊಂಡ್ಬಿಟ್ಟು ಮಿಲ್ಯೂರ್ ಮಾಡ್ಕೊಂಡು ಗೊಬ್ಬರೀಕರಣ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೀನು ಮರಿನ ಇಲ್ಲಿ ಸ್ಟಾಕ್ ಮಾಡ್ಕೊತೀವಿ ತೊಟ್ಟಿಗೆ. ತೊಟ್ಟಿಗೆ ಸ್ಟಾಕ್ ಮಾಡಿಕೊಂಡು ಒಂದು ಸುಮಾರು 40-45 ದಿನ ಇದಕ್ಕೆ ಹಿಂಡಿ ಹಾಲನ್ನು ಮತ್ತು ಕಡಲೆಕಾಯಿ ಹಿಂಡಿ ನೆನೆಸಿದ್ದೆ ಕಡಲೆಕಾಯಿ ಹಿಂಡಿ ಮತ್ತು ಅದಕ್ಕೆ ಪಾಲಿಶ್ ಅಕ್ಕಿ ಪಾಲಿಶ್ ತೌಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಆಹಾರವಾಗಿ ಕೊಡ್ತೀವಿ. ಕೊಟ್ಟ ಮೇಲೆ ಅದೇನಾಗುತ್ತೆ, ಬೆರಳ ಗಾತ್ರದ ಮರಿಗಳಾಗಿ ಡೆವಲಪ್ ಆಗ್ತವೆ, ಅಭಿವೃದ್ಧಿ ಆಗ್ತವೆ. ಸೊ ಆ ರೀತಿ ಬಂದಂಥ ಬಿತ್ತನೆ ಮೀನು ಮರಿ ಅಂತ ಹೇಳ್ತೀವಿ ಅವನ್ನ, ಆ ಒಂದು ಬೆರಳ ಗಾತ್ರದ ಮರಿಗಳನ್ನ ಅಂತ ಹೇಳ್ತೀವಿ. ಆ ಬಿತ್ತನೆ ಮೀನು ಮರಿಗಳನ್ನ ನಾವೇನು ಮಾಡ್ತೀವಿ, ಕೆರೆ ಹರಾಜು ಮಾಡಿರ್ತೀವಲ್ಲ, ಹರಾಜು ಮಾಡಿರ್ತಕ್ಕಂಥ ಕೆರೆಗಳಿಗೆ ಮತ್ತು ರೈತರ ಕೃಷಿ ಹೊಂಡಗಳಿಗೆ ಎಲ್ಲ ಕಡೆ ಅದನ್ನು ಮಾರಾಟ ಮಾಡ್ತೀವಿ. ತಾಲೂಕಿನ ಮೀನುಗಾರಿಕೆ ಇಲಾಖೆಯಲ್ಲಿ 4 ಲಕ್ಷ ಮೀನು ಮರಿಗಳನ್ನು ಬಿತ್ತನೆ ಮಾಡಿ ಮತ್ತು ಮಾರಾಟ ಮಾಡುವಂತಹ ವ್ಯವಸ್ಥೆ ಇದ್ದು ಇಲ್ಲಿ 2 ತಿಂಗಳಿಗೆ 1 ಬೆಳೆಯ ಲೆಕ್ಕಾಚಾರದಲ್ಲಿ ಮೊಟ್ಟೆಯಿಂದ ಬಂದಂತಹ ಬಿತ್ತನೆ ಮೀನು ಮರಿಗಳನ್ನು ಪೋಷಣೆ ಮಾಡಿ 2021-22 ಸಾಲಿನಲ್ಲಿ ಸರ್ಕಾರಕ್ಕೆ 46,440 ರೂಗಳನ್ನು ಪಾವತಿಸಿ 1,45,000 ಬಿತ್ತನೆ ಮೀನು ಮರಿಗಳನ್ನು ಮಾರಾಟ ಮಾಡಿದೆ.
ನಾಲ್ಕನೇ ಬೆಳೆಯ ಬಿತ್ತನೆ ಮನೆಗಳ ಮಾರಾಟಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಳ್ಳುತ್ತಿದೆ. 2021-22 ಸಾಲಿನಲ್ಲಿ 20 ಕೆರೆಗಳ ಹರಾಜಿನಿಂದಾಗಿ 18,42,625 ರುಗಳನ್ನು ಗಳಿಸಿದ್ದು ಜಿಲ್ಲೆಯಲ್ಲಿಯೇ ಟೆಂಡರ್ ಮೂಲಕ ಅತಿ ಹೆಚ್ಚು ಹಣ ಗಳಿಸಿದ ಖ್ಯಾತಿಯನ್ನ ಪಡೆದಿದೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ.